ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2024 ಆರ್ ಸಿ ಬಿ ತಂಡ ರಿಟೈನ್ ಪ್ಲೇಯರ್ ಲಿಸ್ಟ್ನ ರೆಡಿ ಮಾಡಿದ್ದಾರೆ. ಆರ್ ಸಿ ಬಿ ತಂಡದಿಂದ ಯಾರ್ಯಾರೆಲ್ಲ ಆಟಗಾರರು ರಿಟೈನ್ ಆಗಬೇಕು, ರಿಲೀಸ್ ಆಗಬೇಕು ಅಂತ ನಾವು ಸುಮಾರು ದಿವಸಗಳಿಂದ ಅಂತಾನೆ ಇದ್ದೀರಿ. ಆದರೆ ರಿಟೈನ್ ಪ್ಲೇಯರ್ ಲಿಸ್ಟ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಇದೀಗ ನಮ್ಮ ಚಾನಲ್ ವತಿಯಿಂದ ರಿಟೈನ್ ಪ್ಲೇಯರ್ ಲಿಸ್ಟ್ನ ಬಿಡುಗಡೆ ಮಾಡ್ತಾ ಇದ್ದೀರಿ. ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಅವರನ್ನು ರಿಟೈನ್ ಮಾಡಲೇಬೇಕು. IPL 2024 ನಮ್ಮ ನಾಯಕ ಡ್ಯೂ ಪ್ಲಸಿಸ್ ಕೂಡ ರಿಟೈನ್ ಮಾಡಲೇಬೇಕು. ಇಬ್ಬರು ಕೂಡ ಖತರ್ನಾಕ್ ಆಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಥರ್ಡ್ ಪ್ಲೇಯರ್ ಆಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಆರ್ ಸಿ ಬಿ ತಂಡ ರಿಟೈನ್ ಮಾಡಬೇಕು. ಮೂರು ಜನ ಕೂಡ ಚೆನ್ನಾಗಿ ಆಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು ಬೌಲಿಂಗ್ ಅಲ್ಲಿ ಮಿಂಚಿದ್ದಾರೆ, ಇವರು ಕೂಡ ಆರ್ ಸಿ ಬಿ ತಂಡದ ಪರವಾಗಿ ರಿಟೈನ್ ಆಗಲೇಬೇಕು. ನೆಕ್ಸ್ಟ್ ಪ್ಲೇಯರು ವೈಶಾಖ್ ವಿಜಯ್ ಕುಮಾರ್, ಅವರು ಕೂಡ ಆರ್ ಸಿ ಬಿ ತಂಡದ ಪರ ರಿಟೈನ್ ಆಗಲೇಬೇಕು. ವೈಶಾಖ್ ವಿಜಯ್ ಕುಮಾರ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ, ಕೆಲವೊಂದು ಕಡೆ ಎಡವಿದ್ದಾರೆ ಆದರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಒಳ್ಳೆ ಕಂಟ್ರೋಲ್ ಇದೆ, ಒಳ್ಳೆ ವೇರಿಯೇಷನ್ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಈ 5 ಜನ ಆಟಗಾರರನ್ನು ಆರ್ ಸಿ ಬಿ ತಂಡ ರಿಟೈನ್ ಮಾಡೇ ಮಾಡ್ತಾರೆ. ಇದರ ಜೊತೆಗೆ ಬ್ರೇಸ್ವೆಲ್, ಶಹಬಾಜ್ ಅಹಮದ್ ಆಗಿರ್ಬೋದು ಅಥವಾ ಸುಮಾರು ಪ್ಲೇಯರ್ಸ್ಗಳನ್ನು ರಿಟೈನ್ ಮಾಡ್ಕೊಬೇಕು. ಅನುಜ್ ರಾವತ್ತು ಕೂಡ 50-50 ರಿಟೈನ್ ಮಾಡ್ಕೊತಾರ ಇಲ್ವಾ ಅಂತ ನನಗೂ ಕೂಡ ಗೊತ್ತಿಲ್ಲ. ಈ 5 ಜನ ಪ್ಲೇಯರ್ಗಳು ಮಾತ್ರ ಕನ್ಫರ್ಮ್ ಅಂತಲೇ ಹೇಳ್ಬೋದು, ಆರ್ ಸಿ ಬಿ ತಂಡದ ಪರ ರಿಟೈನ್ ಆಗಲೇಬೇಕು. ನಮ್ಮ ಕೋರ್ ಪ್ಲೇಯರ್ಸ್ ಇವರು 5 ಜನ, ಇಬ್ಬರು ಬೌಲರ್ಸ್ಗಳು, ಇಬ್ಬರು ಬ್ಯಾಟ್ಸ್ಮನ್ಗಳು, ಒಬ್ಬ ಆಲ್ರೌಂಡರು ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ಹೇಳ್ಬೋದು. ಈ 5 ಜನ ಪ್ಲೇಯರು ಆರ್ ಸಿ ಬಿ ತಂಡದ ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಹರ್ಷಲ್ ಪಟೇಲ್ ಅವರನ್ನು ಆರ್ ಸಿ ಬಿ ತಂಡ ರಿಲೀಸ್ ಮಾಡಲೇಬೇಕು, DK ರಿಲೀಸ್ ಮಾಡಬೇಕು, ವನಿಂದು ಹಸರಂಗ ಅವರನ್ನು ರಿಲೀಸ್ ಮಾಡಬೇಕು, ಹೇಜಲ್ವುಡ್ ಅವರನ್ನು ನೋಡಬೇಕು ಅವರ ಪರ್ಫಾರ್ಮೆನ್ಸ್. ಇಂಟರ್ನ್ಯಾಷನಲಲ್ಲಿ ಚೆನ್ನಾಗಿ ಕೊಟ್ಟರೆ ಇಟ್ಕೊಬೇಕು, ಇಂಟರ್ನ್ಯಾಷನಲಲ್ಲೂ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವರನ್ನು ಕೂಡ ಬಿಡುಗಡೆ ಮಾಡಬೇಕು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಯಾರನ್ನು ರಿಟೈನ್ ಮಾಡಬೇಕು ಅಂತ. ಈ ಒಂದು ವಿಡಿಯೋ ಇಷ್ಟ ಆದರೆ ಇವಾಗಲೇ ಫಾಲೋ ಮಾಡಿ.